निर्मापक रॉकलाइन वेंकटेश मने मुंदे जेडीएस कार्यकर्तरु नडेसिद प्रतिभटनेगे संसदे सुमलता टांग कोट्टिद्दारे। ट्विटर नल्ली किडिकारिरोरु सुमलता सत्यद परवागि निंताग बहळष्टु शत्रुगळु हुट्टिकोळ्ळुत्तारे। केलवरु महिळेयरु अधिकारदल्लिरुवुदन्न सहिसिकोळ्ळलाररु। भ्रष्टरु निष्ठावंत अधिकारिगळिगे वर्गावणे ओत्तड किरुकुळ कोडबल्लरु। पाप संसदरन्न वर्गावणे माडलु बरोदिल्ल अंत कुट्टिद्दारे। रॉकलाइन निवास के जेडीएस कार्यकर्तरु मुत्तिगे हाकिदक्के मंड्यदल्ली अंबरीश अभिमानिगळु गरम आगिद्दारे। मंड्यदल्ली किडिकारिरो अंबरीश अभिमानिगळ संघद राज्याध्यक्ष बेलूरु सोमशेखर अंबरीश अभिमानिगळु कैकट्टि कुळितिल्ल दुडुकुवुदु बेड अंत सुम्मनिद्देवे नम्म ताळ्मेयन्न परीक्षे माडबेडि अंत एच्चरिकेयन्न कोट्टिद्दारे। जेडीएस मुत्तिगे विचार तिळिदित्तु नावु कूड रॉकलाइन वेंकटेश मने बळि होगलु सिद्धरिद्देवु अवर रीति नडेदुकोळ्ळोदु बेड अंत सुम्मनागिद्देवु। ताळ्मे परीक्षे माडबेडि अंत बेलूरु सोमशेखर खडक एच्चरिकेयन्न कोट्टिद्दारे। ಬೆಳಗ್ಗೆ 7 ಗಂಟೆಗೆ ದಾಳಿ ಮಾಡ್ತಾರೆ ಅಂತ ಗೊತ್ತಾಗಿ ನಮ್ಮ ಬೆಂಗಳೂರಿನ ಅಭಿಮಾನಿಗಳು ಬೆಂಗಳೂರು ಅಂಬರೀಶ್ ಅವರ ಮನೆಗೆ ಮತ್ತೆ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಹತ್ರ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದರೆ ನಾನು ಫೋನ್ ಮಾಡಿದಾಗ ಅವರು ಅಂದ್ರು ಇಲ್ಲ ನಾವು ಅವರ ಅಂಬರೀಶ್ ಅವರ ಅಭಿಮಾನಿಗಳಾಗಿ ನೀವು ಈ ರೀತಿ ಮಾಡೋದು ಬೇಡ ಅವರ ಲೆವೆಲ್ ನಾವು ಹೋಗೋದು ಬೇಡ ಅವರು ಮಾಡ್ಲಿ ಏನು ಕಾನೂನು ಇದೆ ಪೊಲೀಸ್ ಇದೆ ಅದಕ್ಕೆ ಕ್ರಮ ತಗೊಳ್ತಾರೆ ಅಂತ ಹೇಳಿದ್ರು ಇಲ್ಲಾಂದ್ರೆ ನಮ್ಮ ಅಭಿಮಾನಿಗಳು ಕೂಡ ಅಲ್ಲಿ ಇರ್ತಾ ಇದ್ರು ಏನಾದರೂ ಇವರು ಇದೇ ರೀತಿ ಮುಂದುವರೆದ್ರೆ ನಾವು ಕೂಡ ಕೈ ಕಟ್ಟಿ ಕೂತ್ಕೊಳ್ಳಕ ಆಗೋದಿಲ್ಲ ಜನ ನಮಗೂ ಫೋನ್ ಮಾಡ್ತಾರೆ ನೀವೇನು ಮಾಡ್ತಾ ಇದೀರಿ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತ ನಾವು ಒಂದು ಏನಂದ್ರೆ ತಾಳ್ಮೆಯಿಂದ ಸುಮಲತಾ ಅಂಬರೀಶ್ ಅವರ ಮೇಲೆ ಇರತಕ್ಕಂತ ಗೌರವಕ್ಕೆ ಅಂಬರೀಶ್ ಅವರ ಕುಟುಂಬದ ಮೇಲೆ ಇರತಕ್ಕಂತ ಗೌರವಕ್ಕೆ ಅಂಬರೀಶ್ ಅವರ ಆದರ್ಶಗಳನ್ನು ಪಾಲಿಸ್ತಾರ ನಾವು ತಾಳ್ಮೆಯಿಂದ ಇದ್ದೀವಿ ನಾವೇನು ಅಭಿಮಾನಿಗಳು ಏನು ಅಂಬರೀಶ್ ಅಭಿಮಾನಿಗಳು ಏನು ಕಡಿಮೆ ಇಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ದಾರೆ ಈ ಬೆಳಗ್ಗೆ 7 ಗಂಟೆಗೆ ದಾಳಿ ಮಾಡ್ತಾರೆ ಅಂತ ಗೊತ್ತಾ ಇನ್ನು ಕುಮಾರಸ್ವಾಮಿ ಹಾಗೂ ಸುಮಲತಾ ನಡುವಿನ ವಾಕ್ಸಮರದ ಬಗ್ಗೆ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ರಾಜಕೀಯ ಜಗಳದಲ್ಲಿ ಅಂಬರೀಶ್ ಹೆಸರು ತರೋದು ಸರಿಯಲ್ಲ ಹಾಗೆಯೇ ಒಬ್ಬ ಮಹಿಳೆ ಹಾಗೂ ಸಂಸದೆಯ ಬಗ್ಗೆ ಕುಮಾರಸ್ವಾಮಿ ಹಗುರವಾಗಿ ಮಾತನಾಡಿದ್ದು ತಪ್ಪು ಅಕ್ರಮ ಗಣಿಗಾರಿಕೆ ಇದ್ದರೆ ತನಿಖೆ ಮಾಡಲಿ ಅದಕ್ಕೆ ಯಾವುದೇ ನಿರ್ಬಂಧವಿಲ್ಲ ಅಂತ ಹೇಳಿದ್ದಾರೆ राजकीय के बड़स्कुद सरअल कुमारस्वामी महि संसद बेहे आ रीति मतड़ो संस्कृति के सरिया व्यवस्थे अल तनिखे मे ये निर्बंध इला दिवंगतर हेसरना राजकीय के बड़स्कुद सरअल कुमारस्वामी महि संसद बेहे आ रीति मतड़ो संस्कृति के सरिया व्यवस्थे अल तनिखे मे ये निर्बंध इला ಇನ್ನು ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ ಅನ್ನೋ ವಿಷಯವಾಗಿ ಶುರುವಾಗಿರೋ ಜಟಾಪಟಿ ಬಗ್ಗೆ ಸಚಿವ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದು ಡ್ಯಾಂಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಈ ಹಿಂದೆಯೇ ಹೇಳಿದ್ದೇವೆ ಈ ಬಗ್ಗೆ ಗಣಿ ಸಚಿವರು ಜಿಲ್ಲಾಧಿಕಾರಿಗಳು ಹಾಗೂ ನೀರಾವರಿ ಇಂಜಿನಿಯರ್ಗಳು ಸ್ಪಷ್ಟನೆ ನೀಡಿದ್ದಾರೆ ಹೀಗಾಗಿ ಈ ಬಗ್ಗೆ ಮಾತನಾಡದಂತೆ ಕುಮಾರಸ್ವಾಮಿ ಹಾಗೂ ಸುಮಲತಾಗೂ ಮನವಿ ಮಾಡ್ತೀನಿ ಇವರಿಬ್ಬರ ಹೇಳಿಕೆಗಳು ಕೆಆರ್ಎಸ್ಗೆ ಸಂಬಂಧಿಸಿದ್ದಲ್ಲ ಇದರ ಹಿಂದೆ ಬೇರೆ ಏನೋ ಇದೆ ಅಂತ ಹೇಳಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆತರ ಹೇಳಿಕೆ ಕೊಡಬಾರದು ಅಂತ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತೀನಿ ಅದಕ್ಕೆ ತಜ್ಞರು ಇದ್ದಾರೆ ಜಿಲ್ಲಾಧಿಕಾರಿಗಳು ಇದ್ದಾರೆ ನೀರಾವರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ ಇವರು ಅಥೆಂಟಿಕ್ ಕಾವೇರಿ ನೀರಾವರಿ ನಿಗಮ ಇದೆ ಇದು ಅಥೆಂಟಿಕ್ ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಸುಮಲತಾ ಅವರು ಒಂದು ಹೇಳಿಕೆ ಈ ಕೊಡುವಂತದ್ದು ಒಳ್ಳೆದಲ್ಲ ಅದು ಅದರ ಅಡಿಯಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ ಲಕ್ಷಾಂತರ ಎಕರೆ ನೀರಾವರಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅವರೆಲ್ಲರ ಆಟ ಆಡ್ತಿರ ಅವರ ಜೊತೆ ಆಟ ಆಡುವಂತ ಪರಿಸ್ಥಿತಿ ಬರಬಾರದು ಆ ತರದ ಹೇಳಿಕೆಯನ್ನ ಕೊಡಬಾರದು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಆ ತರದ ಯಾವುದೇ ಸಮಸ್ಯೆ ಕೆಆರ್ಎಸ್ ಗೆ ಇಲ್ಲ ಕಳೆದೊಂದು ವಾರದಿಂದ ಎಚ್ಡಿಕೆ ಹಾಗೂ ಸುಮಲತಾ ನಡುವಿನ ವಾಕ್ಸಮರದ್ದೇ ಸುದ್ದಿ ಹೋದಲ್ಲಿ ಬಂದಲ್ಲಿ ಒಬ್ಬರ ಮೇಲೊಬ್ಬರು ಪರಸ್ಪರ ಕೆಸರೆರಚಾಟ ನಡೆಸುತ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರೋ ಹೊತ್ತಲ್ಲೇ ಮಂಡ್ಯ ಸಂಸದೆ ಸುಮಲತಾ ನ್ಯೂಸ್ 18 ಕನ್ನಡಕ್ಕೆ ಸಂದರ್ಶನ ನೀಡಿದ್ದಾರೆ ಇದು ಬರಿ ಹೋರಾಟವಲ್ಲ ಯುದ್ಧ ಮಂಡ್ಯ ಎಂಪಿ ಚುನಾವಣೆಯಿಂದಲೇ ಟಾರ್ಗೆಟ್ ಮಾಡಿದ್ದಾರೆ ಒಳ್ಳೆ ಕೆಲಸಕ್ಕೆ ಅಡ್ಡಗಾಲು ಹಾಕೋರೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸುಮಲತಾ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ ತಪ್ಪದೇ ವೀಕ್ಷಿಸಿ ನಾನು ಈ ರೀತಿಯ ಒಂದು ಯುದ್ಧ ಏನೋ ನಡೆಯಬೇಕು ಅಥವಾ ಒಂದು ಈ ಕಾಂಟ್ರೋವರ್ಸಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ಯಾವತ್ತೂ ನಡೆಕೊಂಡಿಲ್ಲ ಇವತ್ತಲ್ಲ ಇನ್ಕ್ಲೂಡಿಂಗ್ ಇದೆಲ್ಲ ಒಂದು ರೀತಿಯ ಫೌಂಡೇಶನ್ ಅಂತ ನೀವು ನೋಡೋಕೆ ಹೋದ್ರೆ ನನ್ನ ಎಲೆಕ್ಷನೇ
ಯಾವುದೇ ಒಂದು ಕಡೆ ನಾನು ಒಂದು ಕೆಲಸವನ್ನು ಮಾಡೋಕೆ ಹೋದರೆ ಅದಕ್ಕೆ ಏನಾದರೂ ಒಂದು ಟ್ವಿಸ್ಟ್ ಕೊಟ್ಟು ಅದನ್ನು ಆಗದೇ ಇರುವಂಥ ಒಂದು ರೀತಿಯಲ್ಲಿ ಕಂಟಿನ್ಯೂಸ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. 2 ವರ್ಷ ಆಗಿರ್ಬೋದು ನಾನು ರಾಜಕಾರಣಕ್ಕೆ, ಇದೆಷ್ಟು ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಅಷ್ಟು ಫೂಲ್ ಏನು ನಾನಲ್ಲ. ಆ್ಯಂಡ್ ಅಂಥವ್ರಿಗೆ ನಾನು ಬೆಲೆನೂ ಕೊಡೋದಿಲ್ಲ. ನಮ್ಮಲ್ಲಿ ಸತ್ಯ ಇದೆ, ನಾವು ಮಾಡೋದು ನಾವು ಹೋಗ್ತಾ ಇರೋ ದಾರಿ ಸರಿಯಾದದ್ದೇ ಆದರೆ ನಾವು ಯಾರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಇನ್ನು ಒಳ್ಳೆ ಕೆಲಸಕ್ಕೆ ಅಡ್ಡಗಾಲು ಹಾಕೋರೇ ಜಾಸ್ತಿ ಆಗಿದ್ದಾರೆ ಅಂತ ಸುಮಲತಾ ಹೇಳಿದ್ದಾರೆ. ಹಾಗೆ ಸಂಸದೆ ಸುಮಲತಾ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇವತ್ತು ಸಂಜೆ 6 ಗಂಟೆಗೆ ಪ್ರಸಾರವಾಗುತ್ತೆ ನಿಮ್ಮ News18 ಕನ್ನಡದಲ್ಲಿ, ತಪ್ಪದೆ ವೀಕ್ಷಿಸಿ. ಬಿಜೆಪಿ ನಾಯಕರ ಶೀತಲ ಸಮರ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಪರೀಕ್ಷೆ ಬರೆದು ರಿಸಲ್ಟ್ಗೆ ಕಾಯ್ತಾ ಇದ್ದೀವಿ ಎಂದಿದ್ದ ಸಿಪಿವೈಗೆ ಸಚಿವ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಯಾರು ಎಕ್ಸಾಮ್ ಬರೆದು ಫಲಿತಾಂಶಕ್ಕೆ ಕಾಯ್ತಿದ್ದಾರೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ನಾವು 17 ಶಾಸಕರು ರಾಜೀನಾಮೆ ನೀಡಿ ಎಕ್ಸಾಮ್ ಪಾಸ್ ಮಾಡಿದ್ದೇವೆ, ಬೇರೆ ಯಾರು ಎಕ್ಸಾಮ್ ಬರೆದಿದ್ದಾರೋ ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅವ್ರು ಯಾವ ಎಕ್ಸಾಮ್ ಬರ್ದವರು ನಂಗೆ ನನಗೆ ಯಾರು ಪ್ರಮುಖ ಪಾತ್ರ ವಹಿಸಿದಾರೋ ಗೊತ್ತಿಲ್ಲ. ನಾವು 17 ಜನ ನಾವು ರಾಜೀನಾಮೆ ಕೊಟ್ಟು ನಾವು ಎಕ್ಸಾಮ್ ಪಾಸ್ ಮಾಡಿದ್ದೀವಿ ಅಷ್ಟು ನನಗೆ ಗೊತ್ತು, ಬೇರೆ ಇನ್ಯಾಕ. ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ಸಂಸದ ಡಿಕೆ ಸುರೇಶ್ ಕೆಂಡಾಮಂಡಲರಾಗಿದ್ದಾರೆ. ಅವರೊಬ್ಬರು 420 ಅವರ ಹೇಳಿಕೆಗಳೆಲ್ಲ ನಾನು ಪ್ರತಿಕ್ರಿಯೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಮಾತಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಕಾರ್ಯಕರ್ತನಿಗೆ ಡಿಕೆಶಿ ಕಪಾಳಮೋಕ್ಷ ಮಾಡಿದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದು, ಸಾರ್ವಜನಿಕ ಜೀವನದಲ್ಲಿ ಒಮ್ಮೊಮ್ಮೆ ಇಂತಹ ಘಟನೆಗಳು ಘಟಿಸುತ್ತವೆ, ಅದಕ್ಕೆಲ್ಲ ಹೆಚ್ಚಿನ ಮಹತ್ವ ನೀಡುವ ಅವಶ್ಯಕತೆ ಇಲ್ಲ, ಬಿಜೆಪಿಯವರಿಗೆ ಬೇರೆ ಏನ್ ಸಿಗದಿದ್ದಕ್ಕೆ ಇದನ್ನೇ ದೊಡ್ಡದಾಗಿ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಗೊಂದಿಲ್ಲ, 420 ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. 420 ನಾನೇನು ಹೇಳಲಿ, 420 ನನಗೆ ಯಾಕೆ ಬೇಕು ಅವ್ರ ಸದ್ದಿ. ಅವರು 420 ಕೆಲಸ ಮಾಡಿದ್ದಾರೆ ಅಂಥೇಳಿ ಈ ಭಾಗದಲ್ಲೆಲ್ಲ ಹೇಳ್ತಾರೆ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಗೊಂದಿಲ್ಲ. ಬಿಜೆಪಿ ತೊರೆದು ಮತ್ತೆ ಕೈ ಹಿಡಿಯುವುದಕ್ಕೆ ಎಮಂಜು ಮತ್ತೆ ಸಿದ್ಧರಾದಂತೆ ಕಾಣಿಸ್ತಾ ಇದೆ. ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ರನ್ನ ಭೇಟಿ ಮಾಡಿದ ಎಮಂಜು ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮನವಿ ಮಾಡಿದ್ದಾರೆ. ಈ ಮೂಲಕ ಮರಳಿ ಕಾಂಗ್ರೆಸ್ಗೆ ಎಂಟ್ರಿ ಕೊಡೋದಕ್ಕೆ ಎಮಂಜು ರೆಡಿಯಾಗಿದ್ದಾರೆ. ಈ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ತೊರೆದಿದ್ದ ಎಮಂಜು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದರು. ಕೊಡಗಿನಲ್ಲಿ 3 ತಿಂಗಳ ಬಳಿಕ ಪ್ರವಾಸಿ ತಾಣ ಓಪನ್ ಆಗಿವೆ. ಹೀಗಾಗಿ ಎಲ್ಲ ಪ್ರವಾಸಿ ತಾಣಗಳಲ್ಲಿ ಜಿಲ್ಲಾಡಳಿತದಿಂದ ಕ್ಲೀನಿಂಗ್ ಕಾರ್ಯ ಶುರು ಮಾಡಿವೆ. ರಾಜಾಸೀಟ್ ಪಾರ್ಕ್ನಲ್ಲಿ ಸ್ವಚ್ಛತಾ ಕಾರ್ಯ ಜೋರಾಗಿ ನಡೀತಾ ಇದ್ದು, ನಾಡಿದ್ದಿಂದ ಪ್ರವಾಸಿಗರಿಗೆ ಎಲ್ಲಾ ತಾಣಗಳು ಮುಕ್ತವಾಗಲಿವೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಕೋಟೆ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕೊರೋನಾ ಇದೆ ಅನ್ನೋದನ್ನು ಮರೆತೇ ಇರೋ ಜನ ಎಲ್ಲಂದ್ರಲ್ಲಿ ಓಡಾಡ್ತಿದ್ದಾರೆ. ಸರಿಯಾಗಿ ಮಾಸ್ಕ್ ಹಾಕ್ತಿಲ್ಲ, ಸಾಮಾಜಿಕ ಅಂತರವನ್ನ ಮೊದಲೇ ಪಾಲನೆ ಮಾಡ್ತಿಲ್ಲ, ವೀಕೆಂಡ್ ಸುತ್ತಾಟದಲ್ಲಿ ತಲ್ಲೀನರಾಗಿರೋ ಪ್ರವಾಸಿಗರು ಕೊರೋನಾಗೆ ಕ್ಯಾರೆ ಅಂತಿಲ್ಲ. ಇನ್ನುಳಿದ ಪ್ರಮುಖ ಸುದ್ದಿಗಳು